PeepalTV special series, the Tusker files. ಗುರೂರ್ ಡ್ಯಾಮ್ ಇಂದ ಏನ್ ಕಟ್ಟಿದ್ರು? ಗುರೂರ್ ಡ್ಯಾಮ್ ಏನ್ ಕಟ್ಟಿದ್ರು? ಅದು ಆನೆಗಳು ದೊಡ್ಡ ಬೆಟ್ಟ ಕಟ್ಟೆಪುರ ಅಂತಿದೆ, ಆಲೂರು ತಾಲೂಕಿನಲ್ಲಿ ಬರುತ್ತೆ, ಹಾಸನ ಜಿಲ್ಲೆ ಆಲೂರು ತಾಲೂಕಿನಲ್ಲಿ ಬರುತ್ತೆ. ಅದು ನಾಗರಹೊಳೆಯಿಂದ ಆನೆಗಳು ಇಲ್ಲಿಗೆ ಬಂದು ಹೋಗ್ತಾ ಇದ್ದಂತ ಒಂದು ಕಾರಿಡಾರ್, ಅದು ಯಥೇಚ್ಛವಾಗಿ ಬಿದಿರು ಇದ್ದಂತ ಜಾಗ ಅಂತ ಹೇಳ್ತಾರೆ. ನಾವು ನೋಡಿಲ್ಲ, ಆದ್ರೆ ಅಲ್ಲಿ ಸ್ಥಳೀಯರು ಅಲ್ಲಿ ಹಿರಿಯರು ಎಲ್ಲರೂ ಹೇಳ್ತಾರೆ, ಯಥೇಚ್ಛವಾಗಿ ಬಿದಿರಿತ್ತು, ಆನೆಗಳು ಅಲ್ಲೇ ಬಂದು ನಿಲ್ತಾ ಇದ್ದ. ಬಂದು ಅಲ್ಲಿ ಸ್ವಲ್ಪ ದಿನ, ಆನೆಗಳ ಸ್ವಭಾವ ಏನಂದ್ರೆ ಒಂದ್ ಕಡೆ ಇರಲ್ಲ, ಅವು ಸದಾ ಚಲನೆಯಲ್ಲೇ ಇರ್ತವೆ. ಅವು ಇಲ್ಲಿಗೆ ಬಂದು ದೊಡ್ಡ ಬೆಟ್ಟ ಕಟ್ಟೆಪುರಕ್ ಬಂದು ಮಾಲಂಬಿಗೆ ಹೋಗಿ ಅದೆಲ್ಲ ಕಾಡು ಒಂದು ಸ್ಟೆಚ್ ಇದು. ಮಾಲಂಬಿ ಆದ್ಮೇಲೆ ಬಾಣಾವರ ಅಂತ ಸಿಗುತ್ತೆ, ಬಾಣಾವರ ಆದ್ಮೇಲೆ ಹಿಂಗೆ ಮುಂದಕ್ಕೆ ಹೋಗಿ ನಾಗರಹೊಳೆ ಸಿಗುತ್ತೆ. ಈ ಕಾರಿಡಾರ್ ಏನಾಗಿದೆ, ತುಂಡು ತುಂಡಾಗೋಗಿದೆ. ಈಗ ಅಣೆಕಟ್ಟು ಕಟ್ಟಿದಾಗ ಹಿನ್ನೀರಿನಲ್ಲಿ ಇದೆಲ್ಲ ಮುಳುಗಡೆ ಆಯ್ತು, ಈ ಪ್ರದೇಶ ಬಿದಿರು ಇದೆಲ್ಲ ಮುಳುಗಡೆ ಆಯ್ತು. ಪುನಃ ಪುನರ್ವಸತಿ ಅಲ್ಲಿ ಇದ್ದಂತ ಜನರಿಗೆ ಬೇರೆ ಬೇರೆಯವರಿಗೆ ಪುನರ್ವಸತಿ ಮಾಡ್ಕೊಡ್ಬೇಕು ಅಂತ ಹೇಳಿ ಪುನಃ ಕಾಡಿನ ಜಾಗನೇ ಅವ್ರಿಗೆ ಸರ್ಕಾರ ಕೊಡ್ತು ಅಂತ ಹೇಳ್ತಾರೆ. ಅಲ್ಲೂ ಕಾಡನ್ನ ನಾವು ಕಳ್ಕೊಂಡ್ವಿ. ಆಮೇಲೆ ಮುಂದೆ ಜನಸಂಖ್ಯೆ ಬೆಳೀತಾ, ರಸ್ತೆಗಳು, ಕಟ್ಟಡಗಳು, ತೋಟಗಳು ಎಲ್ಲ ಆಗ್ತಾ ಆಗ್ತಾ ಇಲ್ಲಿಂದ ಮುಂದಕ್ಕೆ ಏನು ಹೇಳಿದೆ, ಈಗ ಮಾಲಂಬಿ, ಬಾಣಾವರ ಎಲ್ಲ ಕಡೆ ಕಾಡು ಛಿದ್ರ ಛಿದ್ರ ಆಗಿದೆ. ಒಂದು ಲಿಂಕ್ ಏನಿತ್ತು, ಕನೆಕ್ಟಿವಿಟಿ ಅಂತ ಹೇಳ್ತೀವಿ, ಅದು ತಪ್ಪು ಹೋಗಿದೆ. ಹಾಗಾಗಿ ಅವು ಆ ಕಡೆ ಹೋಗೋಕ್ಕಾಗ್ಲಿಲ್ಲ, ಇಲ್ಲೇ ಉಳ್ಕೊಂಡ. ಇಲ್ಲಿ ಉಳ್ಕೊಂಡು ಏನಾಯ್ತು, ಅವಕ್ಕೆ ಆಹಾರದ ಸಮಸ್ಯೆ ಉದ್ಭವ ಆಯ್ತು. ಕಡಿಮೆ ವಿಸ್ತೀರ್ಣದ ಕಾಡಿತ್ತು, ರೈತ ಬೆಳೆದಂತ ಕೃಷಿ ಇದಕ್ಕೆ ರೆಡಿ ಫುಡ್, ಅದು ಅದಕ್ಕೆ ಅಡಿಕ್ಷನ್ ಶುರುವಾಯ್ತು. ಮೊದಲಿಗೆ ಒಂದು ಕಳ್ಳಬಟ್ಟಿ ಇದರಿಂದ ಅವು ಕೃಷಿ ಭೂಮಿಗೆ ಬರೋದಕ್ಕೆ ಪ್ರಾರಂಭವಾದ ಅಂತ ಹೇಳ್ತಾರೆ. ಕೊನೆಗೆ ಇದೇ ಪ್ರವೃತ್ತಿ ಹೆಚ್ಚಾಗಿ ಕೃಷಿ ಭೂಮಿಯಲ್ಲೇ ತಿರುಗಾಡೋದಕ್ಕೆ ಪ್ರಾರಂಭ ಆಯ್ತು. ಕೊನೆಗೆ ಆನೆಗಳ ಸಂತತಿನೂ ಹೆಚ್ಚಾಗ್ತಾ ಬಂತು. ಹಾಗಾಗಿ ಇವತ್ತು ಇದಕ್ಕೆ ಪರಿಹಾರನೇ ಕಾಣದೇ ಇರುವಂತ ಒಂದು ಸಮಸ್ಯೆ ನಿರ್ಮಾಣ ಆಗಿದೆ. ಇದಕ್ಕೆ ಏನ್ ಪರಿಹಾರ ಅಂತಾನೆ ನಾವು ತುಂಬಾ ಚರ್ಚೆನ ನಡೆಸಿದ್ವಿ, ತಜ್ಞರನ್ನೆಲ್ಲ ಕರೆಸಿ ಇದಕ್ಕೆ ಏನ್ ಸೊಲ್ಯೂಷನ್ ಏನಿದೆ. ಕೆಲವರು ಹೇಳ್ತಾರೆ ಅಂದ್ರೆ, ಈಗ ಬಹಳಷ್ಟು ಜನ ಏನ್ ಹೇಳ್ತಿರೋದಂದ್ರೆ, ಬೆಳೆಗಾರ ಸಂಘದವ್ರು ಇರ್ಬೋದು, ಅಲ್ಲಿ ರೈತರು ಇರ್ಬೋದು, ಒಂದೇ ಏನು ಅಂದ್ರೆ ಎಲ್ಲ ಆನೆಗಳನ್ನು ಹಿಡ್ಕೊಂಡು ಹೋಗಿ. ಆದ್ರೆ ನೂರರಿಂದ 120 ಆನೆಗಳು ಒಟ್ಟಿದ್ದಾವೆ ಅಂತ ಹೇಳ್ತಾರೆ ಒಟ್ಟು ಸಂಖ್ಯೆ. ಇಷ್ಟು ಆನೆಗಳನ್ನ ಹಿಡಿಯೋದಕ್ಕೆ ಸಾಧ್ಯತೆ ಇದೆಯಾ ಒಂದು, ಆಮೇಲೆ ಇಷ್ಟು ಆನೆಗಳನ್ನ ಹಿಡಿದು ಸ್ಥಳಾಂತರ ಮಾಡೋದಕ್ಕೆ ಸಾಧ್ಯತೆ ಇದೆಯಾ, ಆಮೇಲೆ ಎಲ್ಲಿಗೆ ಸ್ಥಳಾಂತರ ಮಾಡ್ಬೋದು, ಅಂತ ಇಷ್ಟು ಆನೆಗಳನ್ನ ಇಟ್ಕೊಳ್ಳುವಂತ ಅರಣ್ಯ ಎಲ್ಲಿದೆ ನಮ್ಮ ದೇಶದಲ್ಲಿ, ಯಾವ್ದಿದೆ, ಇದಕ್ಕೆಲ್ಲ ನಮ್ಗೆ ಉತ್ತರ ಬೇಕಾಗಿದೆ. ಆಮೇಲೆ ಇನ್ನೊಂದೇನಾಗುತ್ತೆ, ಆನೆಗಳನ್ನ ಹಿಡಿಯಕ್ ಹೊರಡ ತಕ್ಷಣ ವನ್ಯಜೀವಿಗೆ ಸಂಬಂಧಪಟ್ಟಂತವ್ರು ಅಥವಾ ಯಾರಾದ್ರೂ ಆಗಿರ್ಬೋದು ಒಂದು ರಿಟ್ ಪಿಟಿಷನ್ ಹಾಕಿದ್ರು ಅಂದ್ರೆ ಅದಕ್ಕೆ ಮತ್ತೆ ಅಲ್ಲಿ ತಡೆ ಬಿಡೋ. ಅಥವಾ ಟ್ರಾಂಕ್ಯುಲೈಸರ್ ಅಲ್ಲಿ ಏನದು, ಆನೆ ಹಿಡಿಬೇಕಾದ್ರೆ ಟ್ರಾಂಕ್ಯುಲೈಸರ್ ಹೊಡಿತಾರೆ, ಅದು ಏರುಪೇರ್ ಆದ್ರೂ ಆನೆ ಸಾಯುವಂತ ಸಾಧ್ಯತೆನೂ ಇರುತ್ತೆ. ಮತ್ತೆ ಈಗಾಗಲೇ ರೇಡಿಯೋ ಕಾಲರ್ ಹಾಕಿ ಆನೆಗಳನ್ನ ಹಿಡಿದು ತಮಿಳುನಾಡಿನ ಅರಣ್ಯಕ್ಕೆ ಬಿಟ್ಟಂತ ಸಂದರ್ಭದಲ್ಲಿ ವಾಪಸ್ ಇಲ್ಲಿಗೆ ಬಂದಿದ್ದಾರೆ, ಎರಡೇ ಎರಡು ತಿಂಗಳಲ್ಲಿ ವಾಪಸ್ ಬಂದಿದೆ. ಈಗ ರೀಸೆಂಟ್ ಆಗಿ ಒಂದು ಆನೆನ ಇದು ತಮಿಳ್ನಾಡು ಮಧುಮಲೆ ಫಾರೆಸ್ಟ್ ಏನೋ ಬಿಟ್ಟಿದ್ರು ರೇಡಿಯೋ ಕಾಲರ್ ಹಾಕಿ, ಅದು ಪುನಃ ಆಲೂರಿಗೆ ಬಂತು. ಅಂದ್ರೆ ಅವು ಗುಂಪಿನಿಂದ ನೀವು ಬೇರೆ ಮಾಡಿ ಬೇರೆ ಕಡೆ ಬಿಟ್ಟರೆ ಇರೋದಿಲ್ಲ, ಯಾಕೆಂದ್ರೆ ಅವು ಗುಂಪಿನಲ್ಲಿ ವಾಸ ಮಾಡಂತ ವನ್ಯಜೀವಿಗಳು, ಮತ್ತೆ ಬಹಳ ಸೂಕ್ಷ್ಮವಾದಂತ ಸ್ವಭಾವವನ್ನು ಹೊಂದಿರ್ತವೆ, ಭಾವನಾತ್ಮಕ ಜೀವಿಗಳು ಅಂತ ಹೇಳ್ತಾರೆ. ಅಷ್ಟು ಭಾವನೆಗಳು ಅವಕ್ಕೂ ಇರುತ್ತೆ, ಒಂದು ಕುಟುಂಬ ಅಂತ ಇರುತ್ತೆ. ಈಗ ಫೀಮೇಲ್ ಎಲಿಫೆಂಟ್, ಸೀನಿಯರ್ ಎಲಿಫೆಂಟ್ ಏನಿರುತ್ತೆ ಹೆಣ್ಣಾನೆ, ಅದು ಆ ಗುಂಪಿನ ಮುಖ್ಯಸ್ಥೆ ಆಗಿರುತ್ತೆ ಅಂತ ತಜ್ಞರು ಹೇಳ್ತಾರೆ. ಹಾಗಾಗಿ ನಾವು ಅದನ್ನ ಇದೊಂದು ತುಂಬಾ ಸೂಕ್ಷ್ಮ ವಿಚಾರ, ಇದಕ್ಕೆ ಏನ್ ಪರಿಹಾರ, ನಾವು ಅದಕ್ಕೆ ಏನ್ ಪರಿಹಾರ ಅಂತ. ನಾನು ಡಿಸ್ಟ್ರಿಕ್ಟ್ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಲ್ಲಿ ನಾನು ಒಬ್ಬ ಸದಸ್ಯ ಆಗಿದ್ದೀನಿ, ಅದಕ್ಕೆ ಡಿ ಸಿ ಚೇರ್ಮನ್ ಆಗಿದ್ದಾರೆ, ಸಂಬಂಧಪಟ್ಟ ಶಾಸಕರುಗಳು ಮತ್ತೆ ತಜ್ಞರು ಎಲ್ಲರೂ ಇದ್ದಾರೆ. ಅದರಲ್ಲಿ ಅನೇಕ ಸಲಹೆಗಳನ್ನು ಕೊಟ್ಟಿದ್ವಿ ಇಲ್ಲಿವರೆಗೆ. ಇದಕ್ಕೆ ಅಂದ್ರೆ ಒನ್ ಪಾಯಿಂಟ್ ಸೊಲ್ಯೂಷನ್ ಇಲ್ಲ ಈ ಸಮಸ್ಯೆಗೆ, ಅನೇಕ ಕಾರ್ಯಕ್ರಮಗಳನ್ನ ನೀವು ಅನುಷ್ಠಾನ ಮಾಡೋದ್ರ ಮುಖಾಂತರ ಈ ಸಮಸ್ಯೆಗೆ ಒಂದು ಪರಿಹಾರನ ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೋದು ಅಂತ ಹೇಳಿ. ಅದ್ರಲ್ಲಿ ಏನೇನು ಅಂದ್ರೆ, ನಾವು ಹೇಳಿದಂತ ಸೊಲ್ಯೂಷನ್ಸ್, ಒಂದು ನೀವು ಇನ್ನು ಮುಂದಕ್ಕೆ ಕಾಡು ನಾಶ ಮಾಡುವಂತ ಯಾವುದೇ ಅಭಿವೃದ್ಧಿ ಯೋಜನೆಗಳನ್ನ ಅನುಷ್ಠಾನ ಮಾಡಬಾರ್ದು ಅಂತ ಹೇಳಿ. ಆಮೇಲೆ ಕರ್ನಾಟಕ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಒಂದು ರಿಪೋರ್ಟ್ ಕೊಟ್ಟಿತ್ತು ಹೈಕೋರ್ಟ್ಗೆ 2013. ಅದೇನ್ ಹೇಳುತ್ತೆ ಅಂದ್ರೆ,
ಏನ್ ಪಶ್ಚಿಮ ಘಟ್ಟದಲ್ಲಿ ನೀವು ಮಿನಿ ಹೆಡರ್ ಪ್ರಾಜೆಕ್ಟ್ಸ್ ಇದನ್ನೆಲ್ಲ ಮಾಡಿದ್ರಿ, ಅದನ್ನ ಅಲ್ಲಿಂದ ಸ್ಥಳಾಂತರ ಮಾಡಿ ಅಂತ ಹೇಳಿದ್ದಾರೆ. ಆದ್ರೆ ಇವತ್ತವರೆಗೆ ಅದು ಅನುಷ್ಠಾನ ಆಗಿಲ್ಲ. ಅವನ್ನೆಲ್ಲ ಸ್ಥಳಾಂತರ ಮಾಡಿದ್ರೆ ಬಹುಶಃ ಅವಕ್ಕೆ ಅಲ್ಲಿ ಮುಕ್ತವಾದ ವಾತಾವರಣ ಸಿಗ್ತಾ ಇತ್ತು. ಕಾಡು ಏನ್ ಪಶ್ಚಿಮ ಘಟ್ಟದ ಕಾಡು ತನ್ನಷ್ಟಕ್ಕೆ ತಾನೇ ಮತ್ತೆ ಪುನಃ ಮೂಲ ಸ್ವಭಾವಕ್ಕೆ ಬರುತ್ತೆ. ಒಂದ್ 2 ವರ್ಷದಲ್ಲಿ ಮನುಷ್ಯನ ಹಸ್ತಕ್ಷೇಪ ಇಲ್ಲ ಅಂದ್ರೆ ಸಾಕು, ಅದು ಅದಾದ್ರೆ ಅನುಕೂಲ ಆಗ್ತಾ ಇತ್ತು. ಅದನ್ನು ಮಾಡ್ಲಿಲ್ಲ. ಆಮೇಲೆ ನಾವು ಪರಿಹಾರ ಏನ್ ಕೊಡ್ತಾ ಇದ್ದೀರಿ, ಆ ಪರಿಹಾರನ ವೈಜ್ಞಾನಿಕ ಪರಿಹಾರ ಕೊಡ್ಬೇಕು ಅಂತ ಒಂದು ಡಿಮ್ಯಾಂಡ್ ಮಾಡಿದ್ವಿ. ವೈಜ್ಞಾನಿಕ ಪರಿಹಾರ ಅಂದ್ರೆ ಏನು ಅಂದ್ರೆ, ನೀವು ರೈತ ಬೆಳೆದು ಅದನ್ನ ಮಾರುಕಟ್ಟೆಲಿ ತಗೊಂಡೋಗಿ ಮಾರಿದ್ರೆ ಎಷ್ಟು ಹಣ ಸಿಗ್ತಾ ಇತ್ತು ಅವನಿಗೆ, ಅಷ್ಟು ಕೊಡಕ್ ಸಾಧ್ಯ ಇಲ್ಲದಿದ್ರೆ ಬೇಡ, ನೀವು 50% 50% ತ್ವರಿತಗತಿಯಲ್ಲಿ ಕೊಡುವಂಥದ್ದು. ಇವಾಗ ಈಗ ಕೊಡ್ತಾ ಇರೋದು ಎಕ್ಸ್ಗ್ರೇಷಿಯಾ ಅಂತ ಹೇಳಿ, ಅಂದ್ರೆ ದಯಾತ್ಮಕ ಪರಿಹಾರ. 100% ನಷ್ಟ ಆದ್ರೆ 1% ಕೊಡೋಂಥದ್ದು. ಅದನ್ನ ತಗೊಂಡು ಅವ್ನು ಏನ್ ಮಾಡ್ತಾನೆ, ಅದನ್ನು ನೀವು ತ್ವರಿತವಾಗಿ ಕೊಡಲ್ಲ, ವರ್ಷಗಟ್ಟಲೆ ವಿಳಂಬ ಮಾಡಿ ಕೊಡ್ತೀರಿ. ಇದರಿಂದ ಏನಾಗುತ್ತೆ, ಮನುಷ್ಯನಿಗೆ ಅಸಹನೆ ಬರುತ್ತೆ ವನ್ಯಜೀವಿಗಳ ಮೇಲೆ. ಆ ಅಸಹನೆ ಬಂದಾಗ ಏನ್ ಮಾಡ್ತಾನೆ, ಆನೆ ಬಂತು ಅಂದ್ರೆ ಆಕ್ರೋಶ ಬರುತ್ತೆ ಅವನಿಗೆ, ಪಟಾಕಿ ಹೊಡಿತಾನೆ, ಗುಂಡು ಹೊಡಿತಾನೆ, ಅಥವಾ ವಿದ್ಯುತ್ತನ್ನ ಅನಧಿಕೃತವಾಗಿ ಹಾಯಿಸ್ತಾನೆ. ಇದರಿಂದ ಜೀವಹಾನಿ ಆಗುತ್ತೆ. ಆನೆಗಳಿಗೂ ಸಹ ಮನುಷ್ಯನ ಮೇಲೆ ದ್ವೇಷ ಬೆಳೆಯುತ್ತೆ. ಅವು ಅಟ್ಟಿಸ್ಕೊಂಡೋಗಿ ಹೊಡೆಯಂತ ಹೊಡೆದು ಸಾಯಿಸುವಂತ ಪ್ರವೃತ್ತಿ ಜಾಸ್ತಿ ಆಗುತ್ತೆ. ಇದನ್ನ ಕಡಿಮೆ ಮಾಡಬೇಕು ಅಂದ್ರೆ ಪರಿಹಾರ, ಜಾಸ್ತಿ ಪರಿಹಾರ ಕೊಡುವಂಥದ್ದು, ಮತ್ತೆ ಅದು ತ್ವರಿತವಾಗಿ ಕೊಡುವಂತ ಒಂದು ವ್ಯವಸ್ಥೆನ ನೀವು ತರಬೇಕು ಅಂತ ಹೇಳಿ ಅದನ್ನು ಡಿಮ್ಯಾಂಡ್ ಮಾಡಿದ್ವಿ. ಆಮೇಲೆ ಈ ಹಿಂದೆ ಏನ್ ಮಾಡಿದ್ವಿ, ಈಗ ಟಾಸ್ಕ್ ಫೋರ್ಸ್ ಅಂತ ಹೇಳಿ ಮೊನ್ನೆ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ದಾರೆ. ಇದನ್ನು ನಾವು ಹಿಂದೆ ಸಲಹೆ ಮುಖಾಂತರ ಹೇಳಿದ್ವಿ. ಏನಂದ್ರೆ ಈ ಏನು ಅರಣ್ಯ ಇಲಾಖೆ ಇದೆ, ಇದಕ್ಕೆ ಅನೇಕ ಕೆಲಸಗಳಿರ್ತವೆ. ಆದ್ರೆ ಇದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಆನೆ ಮಾನವ ಸಂಘರ್ಷನ ತಪ್ಪಿಸೋದಕ್ಕೆ ಅದಕ್ಕೆ ಪ್ರತ್ಯೇಕ ಕಚೇರಿಗಳನ್ನ ನೀವು ತೆರೀಬೇಕು ಆಲೂರು ಸಕಲೇಶ್ಪುರ ಭಾಗದಲ್ಲಿ ಅಂತ ಹೇಳಿ. ಅವ್ರಿಗೆ ಬೇರೆ ಯಾವುದು ಕೆಲಸ ಇರಬಾರ್ದು, ಇದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಕೆಲಸಗಳನ್ನ ಅವ್ರು ಮಾಡಬೇಕು. ಎಲ್ಲ ಆನೆ ಬಂತು ಅದ್ರ ಮೂಮೆಂಟ್ಸ್ ಅನ್ನ ಅದ್ರ ಬಗ್ಗೆ ಜನರಿಗೆ ತಿಳಿಸುವಂತದ್ದು, ಅಥವಾ ಪರಿಹಾರ ತ್ವರಿತವಾಗಿ ಜನರಿಗೆ ತಲುಪುವ ವ್ಯವಸ್ಥೆಯನ್ನ ಮಾಡುವಂಥದ್ದು, ಈ ತರದ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಪ್ರತ್ಯೇಕ ಕಚೇರಿಗಳಂತೆ ಇರಿ ಅಂತ ಹೇಳಿದ್ವಿ. ಅದನ್ನ ಈಗ ಟಾಸ್ಕ್ ಫೋರ್ಸ್ ಅಂತ ಹೇಳಿ ಮಾಡಿದರೆ ಅದ್ರ ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ಮುಂದಕ್ಕೆ ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಅದರಲ್ಲಿ ಒಬ್ರು ಅಧ್ಯಕ್ಷ ಅದ್ರ ಮುಖ್ಯಸ್ಥರಾದಂತವ್ರು ಏನ್ ಹೇಳಿದ್ರು ಅಂದ್ರೆ, ಅದೇ ನಮ್ಗೆ ಇನ್ನೂ ಸರಿಯಾದ ಕಚೇರಿ ಎಲ್ಲಿದೆ ಅಂತ ಕೊಟ್ಟಿಲ್ಲ, ನಮ್ ಬೆನ್ನೆ ಯಾರು ಅಂತ ಕೊಟ್ಟಿಲ್ಲ, ನಾವು ಯಾರಿಗೆ ರಿಪೋರ್ಟ್ ಮಾಡ್ಕೋಬೇಕು, ಈ ತರದ ಗೊಂದಲಗಳೆಲ್ಲ ಇದೆ ಅಂತ ಹೇಳಿದ್ರು. ಆ ಗೊಂದಲಗಳನ್ನೆಲ್ಲ ಅದೆಲ್ಲ ಪರಿಹಾರ ಆಗಿ ಮುಂದಕ್ಕೆ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅಂತ ನೋಡ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಸಮಸ್ಯೆಗೆ ಏನ್ ಕಾರಣ ಆಯ್ತು ಅದನ್ನ ರಿವರ್ಸ್ ಮಾಡಿದ್ರೆ ಎಷ್ಟೋ ಸಮಸ್ಯೆ ಬಗೆಹರಿಯುತ್ತೆ ಅಂತ ನನ್ನ ಅನಿಗು. ಈಗ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಪಶ್ಚಿಮ ಘಟ್ಟದಲ್ಲಿ ರೈಲ್ವೆ ಲೈನ್ ಹೋಗಿದೆ, ಬೆಂಗಳೂರು ಮಂಗಳೂರು ರೈಲ್ವೆ ಲೈನು, ಗ್ಯಾಸ್ ಆಯಿಲ್ ಪೈಪ್ ಲೈನ್ ಹೋಗಿದೆ, ಆಮೇಲೆ ಟ್ರಾನ್ಸ್ಮಿಷನ್ ಲೈನ್ಗಳು ಹೋಗಿದ್ದಾವೆ, ಮಿನಿ ಹೆಡಲ್ ಪ್ರಾಜೆಕ್ಟ್ಗಳಾಗಿದ್ದಾವೆ, ಆಮೇಲೆ ಇತ್ತೀಚೆಗೆ ಎತ್ತಿನ ಹೊಳೆ ಪ್ರಾಜೆಕ್ಟ್ ಆಯ್ತು, ನ್ಯಾಷನಲ್ ಹೈವೇ ಹೋಗಿದೆ. ಈಗ ಮತ್ತೆ ಅದನ್ನ ವೈಡನಿಂಗ್ ಮಾಡಬೇಕು ಅಂದ್ರೆ ವಾರನಹಳ್ಳಿಯಿಂದ ಗುಂಡಿಯಾದವರೆಗೆ ತುಂಬಾ ದೊಡ್ಡ ಪ್ರಮಾಣದ ಕಾಡು ನಾಶ ಆಗಿದೆ. ಇದಕ್ಕೆ ಟನಲ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಅಂದ್ರೆ ಎಷ್ಟು ಮಟ್ಟಿಗೆ ಅದನ್ನ ಮಾಡಿ ಟನಲ್ ಮಾಡಿದ್ರೆ ಕನಿಷ್ಠ ಅವಕ್ಕೆ ಓಡಾಡಕ್ ಅನುಕೂಲ ಆಗುತ್ತೆ, ಅದಕ್ಕೆ ಅಡಚಣೆ ಆಗಲ್ಲ ಅಂತ ಹೇಳಿ. ನಾವು ಈ ಆಕ್ಸಿಡೆಂಟ್ಸ್ ಆಗುತ್ತೆ, ಫ್ಯೂಯಲ್ ಜಾಸ್ತಿ ಇದಾಗ, ನಾವು ಎರಡೇ ರೋಡಲ್ಲಿ ಮ್ಯಾನೇಜ್ ಮಾಡಿ ಅಂತ ಹೇಳಿದ್ವಿ. ಇಲ್ಲ ಅದಾಗಲ್ಲ, ಕಷ್ಟ, ಅದು ಬಂದ್ರ ನಗರ, ಆಮೇಲೆ ನಮ್ಮ ಕ್ಯಾಪಿಟಲ್ ಇದು ಈ ಕಡೆ ಇದೆ ಬೆಂಗಳೂರು, ಹಂಗಾಗಿ ಗೂಡ್ಸ್ ಇದೆಲ್ಲ ಓಡಾಡ್ಬೇಕಾಗತ್ತೆ ಅನ್ನೋ ಒಂದು ಇದು ಕೊಟ್ರು, ಕಾರಣ ಕೊಟ್ರು. ಹಂಗಿದ್ರೆ ನೀವು ಟನಲ್ ಮಾಡ್ಬೋದು, ಟನಲ್ ಮಾಡಿದ್ರೆ ಸ್ವಲ್ಪ ಪ್ರಮಾಣದ ಅಂದ್ರೆ ನೀವು ಏನು ಅರ್ತ್ ಸ್ಟ್ರಕ್ಚರ್ ಡ್ಯಾಮೇಜ್ ಆಗೋದ್ ಹಾಗೆ ಆಗುತ್ತೆ. ಭೂಕುಸಿತಗಳು ಈಗಾಗ್ಲೇ ಸಂಭವಿಸ್ತಾನೆ ಇದ್ರೆ 2018 ಭಾರಿ ದೊಡ್ಡ ಭೂಕುಸಿತ ಆಯ್ತು ನಮ್ಮಲ್ಲೂ. ಆಮೇಲೆ ಇದೇ ಎತ್ತಿನಹೊಳೆ ಸೈಟ್ನಲ್ಲಿ 2019 ತುಂಬಾ ದೊಡ್ಡ ಪ್ರಮಾಣದ ಲ್ಯಾಂಡ್ ಸ್ಲೈಡಿಂಗ್ ಎಲ್ಲ ಆಗಿತ್ತು. ಹಂಗಾಗಿ ಈ ಪಶ್ಚಿಮ ಘಟ್ಟನ ಸೂಕ್ಷ್ಮ ಪ್ರದೇಶ ಅಂತ ಇತ್ತೀಚೆಗೆ ಗೊತ್ತಾಗಿದೆ. ಹಂಗಾಗಿ ನೀವು ಅಲ್ಲಿ ಟನಲ್ ಈ ತರದ್ದೆಲ್ಲ ಮಾಡಿದ್ರೆ ಮುಂದಿನ ದಿನದಲ್ಲಿ ಏನಾಗ್ಬೋದು ಅಂತ ಹೇಳಕ್ ಆಗಲ್ಲ, ದೊಡ್ಡ ದುರಂತಗಳೇ ಸಂಭವಿಸ್ಬೋದು. ಅಥವಾ ನೀವು ಓಪನ್ ರೋಡ್ ಮಾಡಿದ್ರು ಕಷ್ಟ ಆಗುತ್ತೆ. ಓಪನ್ ರೋಡ್ ಮಾಡಿದ್ರೆ ಇನ್ನೂ ಒಂದು ದೊಡ್ಡ ಸಮಸ್ಯೆ ನಿರ್ಮಾಣ ಆಗುತ್ತೆ ಅಂದ್ರೆ, ಈಗ 2 ರೋಡ್ ದಾಟೋದಕ್ಕೆ ಕಷ್ಟ ಆಗಿದೆ ಅವಕ್ಕೆ, 4 ರೋಡನ್ನ ಕ್ರಾಸ್ ಮಾಡೋಕ್ಕೆ ಬಹಳ ಕಷ್ಟ, ಅಪಘಾತಗಳು ಜಾಸ್ತಿ ಆಗ್ತವೆ, ವನ್ಯಜೀವಿಗಳು ಜಾಸ್ತಿ ಸಾಯ್ತವೆ, ಕಾಡು ಇಬ್ಬಾಗ ಆಗ್ಬಿಡುತ್ತೆ, ಆ ಕಡೆ ಕಾಡೆ ಒಂದ್ ಪ್ರದೇಶ, ಈ ಕಡೆ ಕಾಡೆ ಇನ್ನೊಂದ್ ಪ್ರದೇಶ ಆಗೋದು. ಹಿಂಗಾಗಿ ಈ ತರದ ಅನೇಕ ಸಮಸ್ಯೆಗಳು ಬರ್ತವೆ. ಮತ್ತೆ ನಮ್ಮಲ್ಲಿ ಏನಂದ್ರೆ ಅವಕ್ಕೆ ಇದು ಅಂಡರ್ ಪಾಸ್ ಮಾಡೋದಾಗ್ಲಿ,
ಅಥವಾ ಫ್ಲೈಓವರ್ ಮಾಡುವಂಥದ್ದಾಗ್ಲಿ ಇದನ್ನ ಮಾಡ್ತಾ ಇಲ್ಲ. ಸಮರ್ಪಕವಾಗಿ ಅಲ್ಲಲ್ಲಿ ಮಾಡಿದ್ರೆ ಕನಿಷ್ಠ ಅಲ್ಲಾದ್ರೂ ತಿರುಗಾಡೋದಕ್ಕೆ ಅನುಕೂಲ. ಯಾಕೆಂದ್ರೆ ನೀವು ಇಲ್ಲಿಂದ ಮಂಗಳೂರಿಗೆ ಹೋಗ್ತಾ ಎಡಭಾಗದಲ್ಲಿ ನದಿ ಸಿಗುತ್ತೆ, ಬಲಭಾಗದಲ್ಲಿ ಕಾಡಿದೆ. ಸಾಮಾನ್ಯವಾಗಿ ನದಿಗೆ ನೀರು ಕುಡಿಯಕ್ಕೆ ಹೋಗ್ಲೇಬೇಕು, ಮತ್ತೆ ಅವತ್ತು ಎಲ್ಲ ವಾಸಸ್ಥಾನನೇ ಅದೆಲ್ಲ ತಿರುಗಾಡ್ತಾ ಇದ್ದಂಥ ಜಾಗನೇ. ಅದನ್ನು ನೀವು ಇಬ್ಬಾಗ ಮಾಡಿಬಿಟ್ರೆ ಅವು ಈ ಕಡೆನೇ ನೀವು ಇಲ್ಲೇ ಇರಬೇಕು ಅಂದ್ರೆ ಹೆಂಗಿರ್ತಾವೆ ಆನೆಗಳು? ಆನೆಗಳಿರ್ಬೋದು, ಬೇರೆ ವನ್ಯಜೀವಿಗಳಿರ್ಬೋದು, ಕ್ರಾಸ್ ಮಾಡಲೇಬೇಕಾಗತ್ತೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಂಗಾಗಿ ಇದನ್ನೆಲ್ಲ ನೀವು ಮೊದಲು ಕಾಡು ನಾಶ ಮಾಡೋದನ್ನು ನಿಲ್ಲಿಸಿ ಅಲ್ಲಿರುವಂತ ಈ ಏನು ಯಾವ್ಯಾವುದನ್ನ ಸ್ಥಳಾಂತರ ಮಾಡ್ಬೋದು ಅಂತ ಯೋಜನೆಗಳನ್ನ ನೀವು ಸ್ಥಳಾಂತರ ಮಾಡಿ ಅಲ್ಲಿಂದ.